अस्सलाम वालेकुम। आप देख रहे हैं आपका अपना कोलार ट्रू न्यूज़ चैनल। आज शहर कोलार के कार स्टैंड के अंदर सीएमआर श्रीनाथ ने राशन किट तकसीम करते हुए साथ में हमारे कोलार के डीसी सलमानी साहब और प्रेस रिपोर्टर के प्रेसिडेंट गणेश और दीगर हजरात की मौजूदगी में सारा प्रोग्राम अमल में आया। आप देख रहे हैं कि सीएमआर श्रीनाथ ने राशन किट तकसीम करते हुए आप देख सकते हैं वहाँ का सारा प्रोग्राम, यहाँ का वीडियो तीन चार हिस्सों में तकसीम बांट कर अपलोड किया जाएगा। तो सबसे पहला ये वीडियो रहा सीएम सिन्हा का जो कार स्टैंड के अंदर राशन किट तकसीम डिप्टी कमिश्नर ऑफ कोलार और ना बेड के बरा के स्वागत करबेकंदले सीएम सिन्हा और ना ಕೇಳ್ಕೊಳ್ತಾ ಇದೀವಿ। ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷರು ಉದಯವಾಣಿ ಸಂಪಾದಕರಾದಂತಹ ಕೆಎಸ್ ಗಣೇಶ ಸುದ್ದಿ ಬಂತು, ನಾನು ಸಿನಾಥನವರು ಶಿಳ್ಳಿಘಟ್ಟ ಭಾಗದಲ್ಲಿದ್ದೇವೆ, ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅಂತೇಳಿ ಆ ಸಂಗತಿ ಕೇಳಿದ ತಕ್ಷಣ ಕೂಡಲೇ ಸಿನಾಥನವರು ಕೂಡ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳ್ಬಿಟ್ಟು ಬಂದಿದ್ದಾರೆ। ಅವ್ರಿಗಾಗಿ ಒಂದು 2 ನಿಮಿಷ ಮೌನ ಆಚರಿಸಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ತೇವೆ। ಅದೇ ರೀತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಸ್ಥಾನಕರು ಕುಟುಂಬದವರನ್ನ ಕಳ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ವಿಶ್ವಶಾಂತಿಗಾಗಿ 2 ನಿಮಿಷ ಮೌನ ಆಚರಿಸಬೇಕು ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ। ಚಿತ್ರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಜಿಲ್ಲಾಧಿಕಾರಿಗಳಾದಂತ ಸಲಮಣಿ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂತ ನೋಟಿಸ್ ಸೆಂಟರ್ ನ ಅಧ್ಯಕ್ಷರಾದಂತ ಸಿಎಂ ಆರ್ ಶ್ರೀನಾಥ್ ಅವರೇ ಹಾಗೂ ನೋಟಿಸ್ ಸೆಂಟರ್ ಕಾರ್ಯದರ್ಶಿಯಾದಂತ ಸುಧಾಕರ್ ಅವರೇ ಹಾಗೂ ಇಲ್ಲಿ ನಡೆದಿರುವಂತಹ ಕೋಲಾರದ ನೋಟಿಸ್ ಸೆಂಟರ್ನ ನಿರ್ದೇಶಕರಾದಂತ ಸೋಮಣ್ಣ ಅವರೇ ಹಾಗೂ ಎಲ್ಲ ಕಾರು ಮಾಲೀಕರು ಮತ್ತು ಚಾಲಕರ ಸಂಘದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳೇ, ಈ ದಿನ ಇಡೀ ವಿಶ್ವವೇ ಕೋವಿಡ್ ಇಂದ ನರಳ್ತಾ ಇದೆ, ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ। ಈ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು ಬಹಳ ಅನಿವಾರ್ಯ ಆಗಿದೆ। ಇಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಂಘಟನೆಗಳು ಮತ್ತು ಸಮಾಜ ಸೇವಕರು ಈ ಸೇವೆ ಕಾರ್ಯಕ್ರಮಗಳಿಗೆ ಮುಂದಾಗಿದ್ದಾರೆ। ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅನೇಕ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಪ್ಯಾಕೇಜ್ ರೂಪದಲ್ಲಿ ದಿನಸಿ ಕಿಟ್ಗಳು ಮತ್ತು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ। ಆದರೆ ಇದು ಎಲ್ಲ ಒಂದು ಕಡೆ ಸಹಜ ನಮ್ಮ ಭಾವನೆ ನಮ್ಗೆ ಬರ್ತಾ ಇದೆ, ಯಾಕಂದ್ರೆ ಸರ್ಕಾರದ ವತಿಯಿಂದ ಅದಕ್ಕೆ ಆದಂತ ಒಂದು ಮಾರ್ಗಸೂಚಿಗಳಿರ್ತವೆ, ಅದರಲ್ಲಿ ಪರಿಹಾರ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಆದಂತ ಒಂದು ನೀತಿ ನಿಯಮಗಳಿರ್ತವೆ, ಅದು ಎಲ್ಲರಿಗೂ ಸಹ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಆ ಕೊರತೆಯನ್ನು ತುಂಬೋದಿಕ್ಕೆ ಇವತ್ತು ಸಿಎಂ ಅರ್ಶಿನಾಥ ದಾನಿಗಳು ಮುಂದೆ ಬಂದಿರ್ತಿರೋದು ಬಹಳ ಸಂತೋಷದ ಸಂಗತಿಯಾಗಿದೆ। ಅವರು ಕೋವಿಡ್ ಸಂದರ್ಭದಲ್ಲಿ ಔಷಧಿ ಕಿಟ್ಗಳನ್ನ ಕೊಡುವ ಮೂಲಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಬಹಳ ಚುರುಕಾಗಿ ಆರಂಭಿಸಿ ಆನಂತರ ರೋಟರಿ ಮೂಲಕ ಆಮ್ಲಜನಕದ ಸಾಂದ್ರಕಗಳು ಮತ್ತು ಸ್ಯಾನಿಟೈಸರ್ ಮಾಸ್ಕ್ಗಳು ವಿದ್ಯಾರ್ಥಿಗಳಿಗೆ ನೆರವು ಆಮೇಲೆ ದಿನಸಿ ಕಿಟ್ಗಳ ನೆರವು ಈ ರೀತಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಅವರೆಲ್ಲರೂ ಸಹ ನೆರವು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ। ಇವತ್ತು ಕಾರ ಚಾಲಕರು ಮತ್ತು ಮಾಲೀಕರು ಪ್ರವಾಸೋದ್ಯಮ ಸ್ಥಗಿತಗೊಂಡಿದೆ, ಇವತ್ತು ಸುಧಾಕರ್ ಹೇಳಿದಾಗೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಇವತ್ತು ಜನ ಕೂಡ ಇವತ್ತು ಖರ್ಚು ಮಾಡಿ ಹೊರಗಡೆ ಹೋಗುವಂತದ್ದು ತುಂಬಾ ಕಡಿಮೆ ಆಗಿದೆ, ಹಾಗಾಗಿ ಪ್ರವಾಸವನ್ನೇ ನಂಬಿಕೊಂಡಿರುವಂತ ನಿಮಗೆ ಬಹಳ ಕಷ್ಟದ ದಿನಗಳು ಇವತ್ತು ಎದುರಾಗಿದೆ। ಅಂತ ಸಂದರ್ಭದಲ್ಲಿ ಗೌರಿ ಗಣೇಶದ ಹಬ್ಬದ ಮುನ್ನ ಇವತ್ತು ನಿಮಗೆ ದಿನಸಿ ಕಟ್ಟುಗಳನ್ನು ಕೊಡೋದಕ್ಕೆ ಸಿಎಂ ಆರ್ ಶ್ರೀನಾಥ್ ಅವರು ಮುಂದೆ ಬಂದಿರುವುದು ಬಹಳ ಶ್ಲಾಘನೀಯ ಕಾರ್ಯಕ್ರಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ। ಅದೇ ರೀತಿ ತುಂಬಾ ಕಷ್ಟದಲ್ಲಿ ಇರುವಂತ ಕಾರು ಚಾಲಕರು ಮತ್ತು ಮಾಲೀಕರು ನಿಮ್ಮ ಅನೇಕ ಸಮಸ್ಯೆಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳು ಖುದ್ದಾಗಿ
ನಿಮ್ಮ ಸ್ಥಳಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ಮುಂದಾಗಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳನ್ನ ಶ್ರೀನಾಥ್ ಅವರು ಈಗಾಗಲೇ ಪಟ್ಟಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ನಿಮ್ಮೆಲ್ಲರೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ರೀತಿಯಾದ ದಾನಿಗಳು ಮತ್ತು ಸೇವೆ ಮಾಡುವಂತ ಪರಸ್ಪರ ನೆರವು ಕೊಡುವಂತ ಕಾರ್ಯಕ್ರಮಗಳು ಜಾಸ್ತಿ ಆಗಲಿ. ಕೋವಿಡ್ ಅರಿವಿನ ಸಂಕಷ್ಟಕ್ಕೆ ಪರಿತರಾಗಿರುವವರಿಗೆ ಎಲ್ಲರಿಗೂ ಸಹ ಸಮಾಧಾನಕರವಾದ ನೆಮ್ಮದಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.